ಮೀಟಿಂಗ್ ಸಭೆಯ ಉದ್ದೇಶ 21ಕ್ಕೆ ಏನೋ ಮಹಾನಗರ ಪಾಲಿಕೆಯಲ್ಲಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಒಂದೇ ಒಂದು ನಿರ್ಣಯ ಪಾಸ್ ಆಗಿದೆ, ಅದು ಕಮಿಷನರ್ ಅವ್ರ ವಿರುದ್ಧ ನಿರ್ಣಯವನ್ನೇ ಪಾಸ್ ಆಗಿದೆ. ಆ ನಿರ್ಣಯದಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತ ಕಚೇರಿಗಳು UPSC, POPT, ಗವರ್ನರ್, ಇನ್ನೊಂದು ಕಡೆ ಪತ್ರ ಬರಲಿಕ್ಕೆ ಅವ್ರ ಮ್ಯಾಗ ಶಿಸ್ತು ಕ್ರಮ ಕೈಗೊಳ್ಳಿಕ್ಕೆ ಒಂದು ನಿರ್ಣಯ ಆಗಿದೆ. ಸೊ ಆ ನಿರ್ಣಯ ಅದೇನು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟದಂತ ನಿರ್ಣಯ ಅಲ್ಲ, ಅಥವಾ ಯಾವುದೇ ಕಾನೂನನ್ನ ಉಲ್ಲಂಘನೆ ಮಾಡಿದ್ದಲ್ಲ, ಅಥವಾ ಯಾವುದೇ ಗಂಭೀರವಾದ ಆರೋಪಿತವಾದಂತ ನಿರ್ಣಯ ಅಲ್ಲ. ಕಮಿಷನರ್ ಅವರು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆದ್ರು ಟ್ಯಾಕ್ಸ್ ಸಂಬಂಧವಾಗಿ. ಹಿಂದಿನ ಮಹಾನಗರ ಪಾಲಿಕೆಯಲ್ಲಿ ಇಯರ್ ಬೇರೆ ಇದೆ, 23 24 ಇರ್ಬೋದು, ಇದು 25 24 25 22 23. ಸೊ ಆ ಇಶ್ಯೂದನ್ನ ಈ ಸಭೆಯಲ್ಲಿ ಚರ್ಚೆ ಮಾಡಿ ಸಂಬಂಧಪಟ್ಟ ಅಲ್ಲ ಇಲಾಖೆಗಳು, ಯಾಕೆ ನಮ್ಗೆ ಏನಿದ್ರು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ. ಸೊ ಇವರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದ್ಬಿಟ್ಟು ಅಭಯ ಪಾಟೀಲ್ ಶಾಸಕರ ಒತ್ತಡದ ಒತ್ತಾಯದ ಮೇರೆಗೆ ಸೊ ಅಲ್ಲಿ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡೋದು, ಅಧಿಕಾರಿಗಳ ಹೆದರಿಸೋದು ಮಾಡ್ಲಿಕ್ಕೆ ನಿರ್ಣಯ ಮಾಡಿದನ್ನ ನಾವು ಈಗಾಗಲೇ ಪ್ರತಿಭಟನೆ ಮಾಡಿದ್ದೀವಿ. ಒಬ್ಬ ಅಧಿಕಾರಿಗೆ ಅನ್ಯಾಯ ಆಗ್ತಾ ಇದೆ, ನಾವು ವಿರೋಧ ಪಕ್ಷವಾಗಿ ಅದನ್ನು ಖಂಡಿಸ್ತೇವೆ. ಮತ್ತು ಆ ಸಮುದಾಯದ ಸಂಘಟನೆಗಳು ಅಭಯ ಪಾಟೀಲ್ ದುರುದ್ದೇಶ ಅವರ ಪ್ರಮೋಷನ್ಗೆ ತೊಂದರೆ ಕೊಡ್ತಾ ಇದ್ರೆ ಆ ಕಾರಣಕ್ಕಾಗಿ ಇದು ಮಾಡಿದಾರಂತ ಅವ್ರ ವಿರೋಧ ಪ್ರತಿಭಟನೆ ಮಾಡುವಂತ ನಿರ್ಣಯನ ಮಾಡಿದ್ದಾರೆ. ಅದು ಅಭಯ ಪಾಟೀಲ್ ಅವ್ರಿಗೆ ವಿರೋಧವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಸಂಘಟನೆಗಳು ಅಂತ ತೀರ್ಮಾನ ಮಾಡಿದೆ. ಸೊ ಎರಡನೇ ವಿಷಯ, ನಮ್ಮಲ್ಲಿರುವಂತ ದಾಖಲೆ ಮುಖ್ಯವಾಗಿ ಬಂದಿರೋ ಸಮಶಾಲೆ, ಆ ದಾಖಲೆಯಲ್ಲಿ ಮೇಯರ್ ಅವ್ರು ಸೈನ್ ಮಾಡಿದಾರ, ಕಮಿಷನ್ ಹೇಳ್ತಾರೆ ಮೇಯರ್ ಅವ್ರು ಸೈನ್ ಮಾಡಿದ್ರೆ ನಾ ಕಳಿಸಿನ ಅಂತ ಹೇಳ್ತಾರೆ. ಈಗ ದಾಖಲೆ ಕಳವಾಗಿದೆ ಅಂತ ಹೇಳ್ಬೋದು, ಮಿಸ್ಸಿಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಈಗಾಗಲೇ ದೂರು ದಾಖಲೆ ಮಾಡಿದೀವಿ, ಅದು ಭಾಳ ಜನ ಏನೋ ಟೂಸ್ ಆಗಿದೆ ಅಂತ ಹೇಳಿದಾರೆ, ಟೂಸ್ ಏನಾಗಿಲ್ಲ, ಲೀಗಲ್ ಒಪಿನಿಯನ್ ತಗೊಳ್ತಿದ್ದಾರೆ. ಲೀಗಲ್ ಒಪಿನಿಯನ್ ಬಂದ ಮ್ಯಾಗ ಅದು ಆಗುತ್ತೆ, ಯಾಕಂದ್ರೆ ಮೇಯರ್ ಅದರಿಂದ ಅಭಯ ಪಾಟೀಲ್ ಇದ್ದಾನೆ, ನಾವು ಕೂಡ ಎಲ್ಲ ಎಣಿಸಿ ಹೆಜ್ಜೆ ಇಡಬೇಕಾಗುತ್ತೆ, ಯಾಕಂದ್ರೆ ನಾಳೆ ಅದು ಕೇಸ್ ಸ್ಟ್ಯಾಂಡ್ ಆಗಬೇಕು. ಸೊ ಅವ್ರಿಗೆ ಈಗಾಗಲೇ ಮನೆಗೆ ಕೂಡ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಪೊಲೀಸರು, ಅವ್ರನ್ನ ವಿಚಾರಣೆಗೆ ಕರೆದಿದ್ದಾರೆ. ಸೊ ಅದೆಲ್ಲ ಲೀಗಲ್ ನಡೀತಾ ಇದೆ ಒಂದು ಕಡೆ, ಅದೆಲ್ಲ ಕನ್ಫರ್ಮ್ ಆದ್ಮೇಲೆ ಅವರು ಕೇಸ್ ದಾಖಲೆ ಮಾಡ್ತಾರೆ. ಸುಮ್ಮನೆ ನಾವು ಕೊಟ್ಟಿದ್ದೀವಿ ಅಂತ ಮಾಡಲ್ಲ, ಅವ್ರಿಗೆ ಪೊಲೀಸರಿಗೆ ಕನ್ಫರ್ಮ್ ಆಗಬೇಕು, ಕೇಸ್ ದಾಖಲೆ ಮಾಡ್ತಾರೆ. ಹೀಗಾಗಿ ನಾವು ಕೂಡ ಶಾಸಕರು ನಮ್ಮ ವಿರೋಧ ಪಕ್ಷದ ಸದಸ್ಯರು ಮೇಯರ್ ಇಲ್ಲಿ ಬಂದಾಗ ಪ್ರತಿಭಟನೆ ಮಾಡಬೇಕಂತ ಒಂದು ನಿರ್ಣಯ ಮಾಡಿದ್ರು. ಇಲ್ಲಿ ಬಂದಾಗ ಫೈಲ್ ಆಪ್ಷನಲ್ ಇರಬೇಕಾಯ್ತು, ನಿಮ್ಮ ಮನೆಗೆ ಎಲ್ಲಿ ಹೋದ್ರೆ ಅಥವಾ ಅದರಿಂದ ಇಟ್ಟು ದೊಡ್ಡ ಅನಾಹುತಾಗಿದೆ, ಅದು ಬೇಕಂತ ಪ್ರತಿಭಟನೆ ಮಾಡಲಿಕ್ಕೆ ಎರಡು ಪ್ರತ್ಯೇಕ ನಿರ್ಣಯ. ಒಂದು ಅಭಯ ಪಾಟೀಲ್ ಅವರು ಒಬ್ಬ ಕಮಿಷನರ್ ವಿರುದ್ಧ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಮಾಡಿದ್ರೆ ಸಂಘಟನೆ ಅವರು ಅದು ಪ್ರತ್ಯೇಕವಾಗಿ ಡಿಸಿಷನ್ ತಗೋತಾರೆ, ಅವ್ರ ಮುಂದೆ ಮನೆ ಮುಂದೆ ಪ್ರತಿಭಟನೆ ಮಾಡ್ತಾರೆ. ಸೊ ನಾವು ಕೌನ್ಸಿಲ್ನಲ್ಲಿ ಮೇಯರ್ ಅವರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಎರಡು ನಿರ್ಣಯಗಳು, ಮತ್ತು ಇಲ್ಲಿ ಪೌರ ಕಾರ್ಮಿಕರನ್ನ ಇಲ್ಲೀಗಲ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ, ಅಂದರೆ ನಮ್ಮ ಆದೇಶ ಇಲ್ಲದೆ, ಮಹಾನಗರ ಪಾಲಿಕೆ ಆದೇಶ ಇಲ್ಲದೆ ನಿರ್ಣಯ ಮಾಡಿದ್ದಾರೆ, ಅದೊಂದು ಕೂಡ ಇಶ್ಯೂ ಇದೆ. ಅದ್ರ ಬಗ್ಗೆ ಕೂಡ ದೂರು ನೀಡಲಿಕ್ಕೆ ಒಂದು ನಿರ್ಣಯ ಆಗಿದೆ, ಅಂದರೆ ಸ್ಪೆಷಲಿ ಪೌರ ಕಾರ್ಮಿಕರನ್ನ ಯಾವುದೇ ಆದೇಶ ಇಲ್ಲದೆ ಅವ್ರನ್ನ ಹಣ ಪಡೆದು ನೇಮಕಾತಿ ಮಾಡಿರೋದು ಕೂಡ ಒಂದು ಇಶ್ಯೂ ಇದೆ. ಸೊ ಈ ಮೂರು ಇದ್ರ ಮೇಲೆ ನಾವು ನಿರ್ಣಯವನ್ನ ಮಾಡಿದ್ವಿ. ಸಮಸ್ಯೆ ಏನಿದೆ ಕೆಲಸ ಮಾಡಕ್ಕೆ ಬಿಡ್ತಿಲ್ಲ,
ನೋಡಿ, ನಾವು ಬರಿಬೇಕಾದ ಲೆಟರ್ ರಾಜ್ಯ ಸರ್ಕಾರಕ್ಕೆ ಅದೆಲ್ಲ ಸಮಸ್ಯೆ ಬಂದದ್ದು. ಅದ್ರದ್ದು ಏನಿಲ್ಲ, ಅಂತ ಪತ್ರ ನಾವು ಹತ್ತು ಬರ್ತೀವಿ, ನಾವು ರಾಜ್ಯಪಾಲ ಬರ್ತೀವಿ, ನಾವು ಬರ್ತೀವಿ. ಇಲ್ಲ ಅಭಯ್ ಪಾಟೀಲ್ ಅವರ ಯಾವ ರೀತಿ ಆಡಳಿತ ಮಾಡ್ತಾರೆ ನಾವು ಬರ್ತೀವಿ. ಅವ್ರು ಭೇಟಿ ಆಗ್ಲಿ ಹೋಗ್ಲಿ ಏನು, ಯಾರು ಯಾರು ಬೇಡ ಮಾಡ್ತಾ ಇದೀವಿ ಅದನ್ನು ಕೂಡ ಮಾಡ್ತಾ ಇದೀವಿ. ಈಗ ಅವರು ಯಾರಿಗೆ ಬಿಟ್ಟಾರು ಕೂಡ ಅವ್ರಿಗೆ ಸ್ವತಂತ್ರ ಆಗಿ ಹಾಕಿದೆ, ಯಾರಿಗಾರು ಬಿಟ್ಟಾಗಬಹುದು. ಆದ್ರೆ ನಮ್ಮ ವಾದ ರಾಜ್ಯ ಸರ್ಕಾರ ಇದೆ ಇಲ್ಲಿ. ಅಲ್ಲ, ಅವ್ರ ಪತ್ರದಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ, ಸಚಿವರ ಕಿರುಕುಳ ಆಗ್ತಾ ಇದೆ. ಈ ವಾರ ನಮ್ಮ ಸ್ಟ್ಯಾಂಡ್ ಅದೇ, ಸೂಪರ್ ಸೀಡ್ ಹತ್ತಿ ಯಾವ ಕಾರ್ಯಕ್ಕೆ ಮಾಡೋದಲ್ಲ ಅದತ್ತಿ ಸ್ಟ್ಯಾಂಡ್. ಈಗ ನಾವು ಮೀಟಿಂಗ್ ನಲ್ಲಿ ಕೂಡ ಅದನ್ನ ಕ್ಲಿಯರ್ ಮಾಡಿದೀವಿ, ಸೂಪರ್ ಸೀಡ್ ಮಾಡುವಂತ ಅವಶ್ಯಕತೆ ಇಲ್ಲ, ಅವರೇ ಕೆಲಸ ಮಾಡಲಿ, ನಾವೆಲ್ಲ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದೀವಿ. ಆದ್ರೂ ಕೂಡ ಅದಕ್ಕೆ ಲೆಟರ್ ಬರ್ರೆ ನಾವೇನ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ಅವ್ರು ತಿಳ್ಕೊಬೇಕು, ರೂಲಿಂಗ್ ಅವ್ರು ಅವರು ಸರ್ಕಾರ ನಂಬಿರ್ಬೋದು. ಮಹಾನಗರ ಪಾಲಿಕೆ ಪಂಚಾಯತಿಗಳು ಕೂಡ ಸರ್ಕಾರ ಇದ್ರು ಕೂಡ ಅವರೇ ಸುಪ್ರೀಮ್, ಅವ್ರು ಮಾಡ್ತಾರೆ. ಅದೇ ಹಂಗಾರ ಹಂಗಾರ ಈಗ ನಾಯಕರು ಲಿಂಗಾಯತರು ಮುಸ್ಲಿಮರು ಫೈಲ್ ಹೋಗ್ಬೋದಾ ಮನೆಗೆ? ಹೌದು, ಅದು ಅದು ರೈಟಿಂಗ್ ನಲ್ಲಿ ಇದೆ. ಯಾವುದು ಕಮಿಷನರ್ ಮೇಲೆ ಟರ್ಮ್ ಪಾಸ್ ಮಾಡಿದ ರೈಟಿಂಗ್ ನಲ್ಲಿ ಇದೆ, ಅದು ಇಲ್ಲೀಗಲ್ಲು, ಯಾವುದೇ ಕಾನೂನಲ್ಲಿ ಅವಕಾಶ ಇಲ್ಲ ಅದಕ್ಕೆ. ಈಗ ಅವ್ರು ಫೈಲ್ ಹೋಗಿದ್ದಾರೆ ಅಂತ ಯಾರ ದೂರು ಕೊಟ್ಟವ್ರು? ಯಾರು ನಾವು ಕೊಟ್ಟಿವೆ, ಪರಿಷತ್ತಿನ ಕಾರ್ಯದರ್ಶಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾವಿಲ್ಲಿ ಫೈಲ್ ಅವರೇ ಹೋದ್ರೆ ಓದಿದ್ರೆ ಅವರೇ ಕಂಪ್ಲೇಂಟ್ ಕೊಟ್ಟಾರ ಅಧಿಕಾರಿ. ಅದನ್ನೇ ಅವ್ರು ಹೇಳಬೇಕಿತ್ತಲ್ಲ, ಅಭಯ್ ಪಾಟೀಲ್ ಅವರು ಸಭೆಯಲ್ಲಿ ಹೇಳಬೇಕಿತ್ತು. ಆಯ್ತು, ಒಂದ್ ಡೇಟ್ ಚೇಂಜ್ ಆಗಿದೆ, ಚೇಂಜ್ ಮಾಡಿ ಕಳ್ಸ ಮುಗೋದಿತ್ತು. ಫೈಲ್ ಇನ್ ಪೊಲೀಸ್ ಹುಡುಕಬೇಕು, ನಾವೇನ್ ಮಾಡ್ಬೇಕು? ಅವ್ರ ಸಂಘಟನೆ ಅವ್ರಿಗೆ ಬಿಟ್ಟದ, ಅವ್ರು ಯಾವಾಗ ಮಾಡ್ತಾರ? ನಮ್ಮ ಸಮುದಾಯದ ಅಧಿಕಾರಿಗಳಿಗೆ ತೊಂದರೆ ಆಗ್ತಾ ಇದೆ, ಮತ್ತೆ ಇಲ್ಲಿ ಬಹಳಷ್ಟು ನೌಕರಿಗೆ ಬೇರೆ ಬೇರೆ ಪ್ರಮೋಷನ್ ಸಮಸ್ಯೆ ಇದೆ, ಎಸ್ ಸಿ ಎಸ್ ಟಿಗಳಿಗೆ. ಅದು ಕೂಡ ಎಲ್ಲ ಕೂಡ ಒಟ್ಟಾರೆ ಪ್ರತಿಭಟನೆ ಮಾಡ್ತಾರೆ, ಅದು ಸಪ್ರೇಟ್ ಇಶ್ಯೂ, ನಮಗೆ ಸಂಬಂಧಪಟ್ಟದಲ್ಲ. ತನಿಖೆ ಕೆಲಸ ತನಿಖೆ ನಡೀತದಲ್ಲ ಸರ್, ನೂರ ಮೂವತ್ತೆಂಟು ಬಗ್ಗೆ ತನಿಖೆ ಆಗ್ಬೇಕಾಗುತ್ತೆ. ಅಫ್ಸರ್ ಸಾಕು ಅಚ್ಚೇನ್ ಮಾಡ್ತಾ ಇಲ್ಲ ಒಂದ್ 15 ದಿವಸದಿಂದ ಅವ್ರಿಗೆ ಸ್ಟ್ರೈಕ್ ಬಂದು ಬಿಟ್ಟಿತ್ತು ಸದಾಶಿವನಗರ್ ಗ್ಯಾರೇಜ್. ನಾವು ಮತ್ತೆ ನಾವು ಎಲ್ ಓ ಪಿ ಲೀಡರ್ ಅಪೋಸಿಷನ್ ಮತ್ತೆ ಸಾಲೋಕಿ ಅವರು ಕಾರ್ಪೊರೇಟರ್ ಅವೆಲ್ಲ ಹೋಗಲಿ ಕೂತು ಅವ್ರ ಜೊತೆ ಮಾತಾಡಿದೆ ಏನಿದೆ ಪ್ರಾಬ್ಲಮ್. ಅವರು ಹೇಳ್ತಾರು ನಮಗೆ ಡಿಸೆಂಬರ್ನಿಂದ ನಮಗೆ ಪಗಾರ ಸಿಗಲಿಲ್ಲ. ನಾವು ಕೇಳಿದ್ದೆ ಅವ್ರಿಗೆ ಒಂದು ವರ್ಷದ ತಾವು ಯಾಕೆ ಕೊಟ್ಬಿಟ್ಟಿದ್ದೀರಿ, ಯಾಕೆ ಹೇಳಿದ್ರೆ ನಮ್ಗೆ ಮನಿ ಹೆಂಗ್ ಅಂತಾರೆ. ಅವ್ರು ಹೇಳಿದ್ರೆ ನಮಗೆ ನಮಗೆ ಈ ತಿಂಗಳ ಮುಂದಿನ ತಿಂಗಳಂದ್ರೆ ಒಂದು ವರ್ಷಕ್ಕೆ ತಗೊಂಡಿರಬೇಕು. ಅದಾಯ್ತ ಮೇಲೆ ನಾವು ಇಲ್ಲಿ ಕಮಿಷನ್ ಕಡೆ ಬಂದಿದ್ವಿ, ಕೇಳಿದ್ರಿ ಅವ್ರು ಒಂದ್ನೂರ ಮೂವತ್ತೆರಡು ಕಾಪಿಗಳು ಕೊಡ್ತಾವೆ ಡಿಸೆಂಬರ್ದಿಂದ, ಯಾಕೆ ಅವ್ರಿಗೆ ಪಗಾರ ಕೊಡ್ತಾ ಇಲ್ಲ? ನಮ್ಮ ಕಾರ್ಪೊರೇಷನ್ ರೆಕಾರ್ಡ್ಸ್ ಅಲ್ಲಿ ಡಿಸೆಂಬರ್ದಿಂದ ಯಾರಿಗೆ ಅಪಾಯಿಂಟ್ ಮಾಡಲೇ ಇಲ್ಲ, ಸರ್ಕಾರದ ಆದೇಶ ಇಲ್ಲ. ಅದು ಬರೇ ಒಂದು ಎ ಡಬಲ್ ಇ ಮತ್ತೊಂದು ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇಬ್ರು ಕೂಡ ಅವ್ರಿಗೆ ಹೇಳಿದಾರು ನೀವು ಕೆಲಸ ಮಾಡಿ ನಾವು ಪಗಾರ ಕೊಡ್ತೀವಿ, ಹಂಗೆ ಅಪಾಯಿಂಟ್ಮೆಂಟ್ ಹಾಕಿದ್ರು. ಅಪಾಯಿಂಟ್ಮೆಂಟ್ ಮಾಡೋದಿತ್ತಂದ್ರೆ ಕಮಿಷನರ್ ಮಾಡಬೇಕು, ಕಮಿಟಿ ಮಾಡಬೇಕು. ಅದು ನಾವು ಪಬ್ಲಿಕ್ ಆರ್ಟ್ಸ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಡಿ ಸಿ ಸಾಹೇಬ್ಗೆ ಕಂಪ್ನಿಗೆ ತಗೊಂಡು ಬಂದಿದ್ದಾರೆ, ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಕಮಿಷನರ್ ಪೊಲೀಸ್ಗೆ. ಇದು ಇದ್ದಲ್ಲೇ ನಾವು ತನಿಖೆ ಮಾಡಿ ಯಾರಿಬ್ರು ತಗೊಂಡಿದ್ದಾರೆ ನೋಟಿಸ್ ಕೊಡೋಕ್ಕಾಗಿಲ್ಲ. ಇಲ್ಲ ಪೊಲೀಸ್ ತನಿಖೆ ಮಾಡಿ ಕಮಿಷನ್ ಕೊಡ್ಬೇಕಾಯ್ತಲ್ಲ ನೋಟಿಸ್ ಅದನ್ನ.
ಪೊಲೀಸ್ ಅವ್ರಿಗೆ ಅವ್ರ ಡೈರೆಕ್ಷನ್ ಕೊಟ್ಟಿಲ್ಲ ಕಮಿಷನರ್. ಬರೀ 27 ಜೂನ್ ದಲ್ಲೇ ಲಾಸ್ಟ್ ಕಮಿಷನರ್ 3 ತಿಂಗಳ ಸಲುವಾಗಿ ಟೆಂಪರರಿ ಬೇಸಿಸ್ ಅಲ್ಲೇ ಅವ್ರಿಗೆ ಕರೆಕ್ಟ್ ಕೊಟ್ಟಿದ್ದಾರೆ. ಅದರ ಮೊದಲು ಏನು ಡಾಕ್ಯುಮೆಂಟ್ಸ್ ಇಲ್ಲ, ಕಾರ್ಪೊರೇಷನ್ಗೆ ಕೊಡ್ತಾ ಇಲ್ಲ ಇವರು ಆಧಾರಂತ. ಕಾರ್ಪೊರೇಷನ್ ದಲ್ಲಿ ಯಾರು ಆಫೀಸರ್ ಕೊಡ್ತಿಲ್ಲ, ಇವರಿಗೆ ಆಧಾರ್ ಕೆಲಸ ಮಾಡ್ತಾ ಇದ್ದಾರೆ ವಿದೌಟ್ ಎನಿಥಿಂಗ್ ಎನಿ ಆಥರೈಸೇಷನ್. ಅವ್ರಿಗೆ ಕೆಲಸ ಯಾರು ಕೊಟ್ಟಿದ್ದಾರೆ, ಯಾರು ರೊಕ್ಕ ತಗೊಂಡಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅದ್ ತನಿಖೆ ಪೊಲೀಸ್ ಹೇಳಿದಾರೋ ಅವ್ರ ಕಮಿಷನರ್ಗೆ ಹೇಳಿದಾರೆ ಇನ್ಕ್ವೈರಿ ಮಾಡ್ತಾರೆ. ಸರ್, ಈಗ ಮೊನ್ನೆ ನಡೆದಂತ ಪಾಲಿಕೆ ಸಭೆಯಲ್ಲಿ ಸಚಿವರು ಅಧಿಕಾರಿಗಳ ಸಮ್ಮುಖದಲ್ಲಿ ರಾಷ್ಟ್ರಗೀತೆಗೆ ಅವಮಾನ ಮಾಡುವಂತ ಕೆಲಸ ನಡೆಯಿತು, ನಾವೆಲ್ಲ ಗಮನಿಸಿದಿರಿ. ಇದುವರೆಗೆ ಅದ್ರ ಬಗ್ಗೆ ಯಾಕೆ ಏನು ಒಂದು ಆಕ್ಷನ್ ಆಗ್ತಾ ಇಲ್ಲ, ಏನ್ ಬೇಕಾಗಿಲ್ಲ, ಒಂದು ಪ್ರಕರಣ ಸಹಿತ ದಾಖಲಾಗಿಲ್ಲ. ಯಾಕಂತಂದ್ರೆ ಅವರೆಲ್ಲ ರಾಷ್ಟ್ರಗೀತೆ, ರಾಷ್ಟ್ರಭಕ್ತಿ, ರಾಷ್ಟ್ರ ಇದು ಹೇಳ್ತಾರೆ. ಅಟ್ ಲೀಸ್ಟ್ ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಅವ್ರ ವಿರುದ್ಧ ಒಂದು ಪ್ರಕರಣ, ಯಾರ ಅದನ್ನ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಅವ್ರ ಬಗ್ಗೆ ಒಂದು ಪ್ರಕರಣ ಸಹಿತ ದಾಖಲಾಗಿಲ್ಲ. ಪಾಲಿಕೆಯಲ್ಲಿ ಬಹುತೇಕ ಅಧಿಕಾರ ತಪ್ಪು ಮಾಡಿದ್ರು ಏನು ಸೀರಿಯಸ್ ಆಕ್ಷನ್ ಆಗ್ತಾ ಇಲ್ಲ ಅಂತ. ಇದು ನೋಡಿ, ಈಗ ನಾವು ಎರಡು ಒಂದ್ ತಿಂಗಳಲ್ಲಿ ಅದನ್ನೆಲ್ಲ ಸುಧಾರಣೆ ಮಾಡಲಿಕ್ಕೆ ಆಗಲ್ಲ. ಹಂತ ಹಂತವಾಗಿ ಸ್ಟೆಪ್ ನೋಡಿ, ಈಗ ನಿಮ್ ಮುಂದೆ ಕಣ್ ಮುಂದೆ ಯಾವ ರೀತಿ ಆಯ್ತು. ಒಂದ್ ಇಸ್ವಿ ಅನ್ನ ಇಟ್ಟು ದೊಡ್ಡದಕ್ಕೆ ಶಾಸಕರು ಓದ್ ಹಚ್ಚಿದ್ರ ಡೆಲ್ಲಿ, ಆಲ್ಮೋಸ್ಟ್ ಡೆಲ್ಲಿಗೆ ಹೋಗ್ಬಿಡ್ತದ, ರಾಷ್ಟ್ರಪತಿ ಭವನಕ್ಕೆ ಹೋಗ್ಬಿಡ್ತದ. ಬರೀ ಏರ್ ಚೇಂಜ್ ಆಗಿದ ಇಷ್ಟ ಗದ್ದಲ ಮಾಡಿದ್ವಿ. ಶಿಸ್ತಿನ ಪಕ್ಷ ಈಗ ನಮ್ಗೆ ಇಲ್ಲಿ ತೋರಿಸಬೇಕಾಗಿರೋದು ಇವನು ಒಂದಣ್ಣ 100 ಹೆಂಗ್ ಮಾಡ್ತಾನೆ ಶಾಸಕ, ಅದಕ್ಕೆ 1000 ಮಾಡ್ತಾನೋ ತೋರಿಸ್ಲಿಕ್ಕೆ ಇದೆಲ್ಲ ಹೋರಾಟ. ಆದ್ರೆ ಅಲ್ಲೇ ಆಯ್ತು ಆಯ್ತು ಬಾ. ಈಗ ಎಷ್ಟೋ ಸಾರಿ ನಾವು ಕನ್ಫರ್ಮ್ ಆದಾಗ ಬಂದಾಗ ಗೊತ್ತಾಗ್ತೈತೆ ತಪ್ಪಿದೆ ಅಂತ. ಅಲ್ಲಿ ಚೇಂಜ್ ಮಾಡ್ತಾರೆ, ಇಲ್ಲ ಮುಂದಿನ ಮೀಟಿಂಗ್ ಹಾಕಂತ ಹೇಳ್ತಾರೆ. ಅದ್ರ ಬಿಟ್ಟು ಇಯರ್ ಚೇಂಜ್ ಆಗಿದ್ದು ಅವ್ರು ಹೇಳ್ತಾರೆ. ಮೇಯರ್ ಅವರು ಸಹ ಬಿಡಿದ್ರೆ ಅದಕ್ಕೆ ನಾ ಕಳಿಸಿನ ಅಂತಾರೆ. ಅವ್ರು ಹೇಳಿದಾರೆ ನಮ್ಗೆ, ಅವರು ನಮ್ಮ ಫೈಲ್ ಅನ್ನ ತರಿಸ್ಕೊಂಡ್ರ ಅವರು ನೋಡ್ತೀನಿ ಅಂತ. ಓಕೆ ಕೊಟ್ಟಿದೀನಿ, ಈಗ ನಾವ್ ಕೇಳ್ತಾ ಇದೀವಿ ಬೇಕಂತ ಕೊಡ್ತಾ ಇಲ್ಲ ಅಂತ ಹೇಳಿದ್ರ ಅದಕ್ಕಾಗಿ ದೂರನ್ನ ಹಂಗೆ ಕೊಟ್ಟಿದ್ದಾರೆ ಅವ್ರು ಅಷ್ಟೇ. ನೋಡಿ ಇದು ಇವರೇ ಮಾಡಿರ್ಬೇಕು, ಇವ್ರ ಯಾರ ಮಿಸ್ಯೂಸ್ ಮಾಡ್ಲಿಕ್ಕೆ ಆತರ ಬರ್ಸಿರ್ಬಹುದು ಅಂತ ನಮ್ಮ ಅನಿಸಿಕೆ. ಮತ್ತ ದೊಡ್ಡ ಆರೋಪ ಅಲ್ಲ, ಮೇಯರ್ ಅವ್ರು ಸೈನ್ ಮಾಡಿದ್ದಾರೆ, ಆಮ್ಯಾಗ ಇದನ್ನ ಇಶ್ಯೂ ಮಾಡ್ಲಿಕ್ಕೆ ಅದನ್ನ ಫೈಲ್ ಅನ್ನ ಮುಚ್ಚಿಟ್ಟಿದ್ದಾರೆ. ತಪ್ಪನ್ನ ಮುಚ್ಚಿಟ್ಕೊಳ್ಳೋ ಸಲುವಾಗಿ ಈ ರೀತಿಯಾಗಿ ರಾಜ್ಯಪಾಲರಿಗೆ ಪತ್ರ ಬರೆಯೋದು, ಈ ರೀತಿ ಆದಂತ ಚಟುವಟಿಕೆ ನಡೆದ ಖಂಡಿತ. ಯಾಕಂದ್ರೆ ಅವರೇ ಸೈನ್ ಮಾಡಿದ್ದಾರೆ, ಅವರೇ ತಪ್ಪು ಮಾಡಿದ್ದಾರೆ, ಈಗ ಮತ್ತೆ ಅವರೇ ಲೆಟರ್ ಬರ್ತಿದ್ದಾರೆ. ನಮ್ಮ ನಡೆ ಏನಾಗ್ತಾ ಕೆಲಸ ಮುಂಜಾನೆ ಸ್ವಚ್ಛ ಆಗುವಂಗು ಬೆಳಗಾವ್ ಸ್ವಚ್ಛ ಆಗ್ತಾ ಇದೆ, ಜಗಳಿ ಒಂದ್ ಕಡೆ ಇರ್ಬೋದು, ನೀರ್ ಬಿಡ್ತಾ ಇದಾರೆ. ಈಗ ನಾವು ಘರ್ಷಣೆ ಮಾಡ್ತೀವಿ ಅಂತ ಕೆಲಸ ಯಾವ್ದು ನಿಲ್ಲೋಲ್ಲ. ನಮ್ಮ ನಡೆ ಈಗ ನೋಡಿ, ಮೊದಲೇ ನಾವ್ ಹೇಳಿದಂಗೆ ಏನಾರೋ ಪಾಸ್ ಮಾಡಿದ್ರೆ ಮಹಾನಗರ ಪಾಲಿಕೆ ಮಾಡ್ಲಿಕ್ಕೆ ಅದು ಅವ್ರಿಗೆ ಅಧಿಕಾರ ಇಲ್ಲ. ಬೇಕಾಬಿಟ್ಟಿ ಯಾರ್ಯಾರಿಗೂ ಇಲ್ಲಿ ಕೂತ ನಾಳೆ ಎಲ್ಲೆಲ್ಲೋ ಬರ್ತೀನ ತರ ಲೆಟರ್ಗಳ ಅವಕಾಶ ಇದೆಯಾ ಕಾನೂನಲ್ಲಿ ಇಲ್ಲ. ಸೊ ಅಭಯ್ ಪಾಟೀಲ್ ಅವರು ಇವರೆಲ್ಲ ಕಾರ್ಪೊರೇಟ್ನ ತಪ್ಪು ಮಾಡಿಸಿದ್ದಾರೆ, ಅದು ನಿಲ್ಲಬೇಕಂತ ಹೋರಾಟ ಸಂಘಟನೆ ಅವ್ರು ಮಾಡ್ತಾರೆ, ಅದೊಂದು ಸಪ್ರೇಟ್. ನಮ್ಮ ಹೋರಾಟ ವಿದಿನ್ ದಿ ಪಾಲಿಕೆ ಮೇಯರ್ ಅವ್ರ ಪೈಲು ಆಪ್ಷನಲ್ಲಿ ಇಡಬೇಕು, ಅದು ಸಿಗಬೇಕು ಅಷ್ಟಕ್ಕೆ ನಮ್ಮ ಹೋರಾಟ. ನೀವು ಹೇಳ್ದಂಗೆ ಪೌರ ಕಾರ್ಮಿಕರ ಇರ್ಬೋದು ಬೇರೆ ಬೇರೆ ಇಶ್ಯೂ ಬಗ್ಗೆ ತನಿಖೆ ಮಾಡಲಿಕ್ಕೆ ಪೊಲೀಸ್ ತನಿಖೆ ಮಾಡಿಸ್ತಾರೆ ಸರ್? ಇಲ್ಲ, ಪೊಲೀಸ್ ಇಲ್ಲ, ಇಂಟರ್ನಲ್ ಮಾಡ್ಬೇಕಾಗುತ್ತೆ. ಕೇಸು ಲೀಗಲ್ ಒಪಿನಿಯನ್ ಮಾಡ್ಲಿಕ್ಕೆ ಬರ್ದಿದ್ದಾರೆ, ಸರ್ಕಾರದ ಒಪಿನಿಯನ್
ಲೀಗಲ್ ಒಪಿನಿಯನ್ ಬಂದ ಮೇಲೆ ಮುಂದಿನ ಸ್ಟೆಪ್. ಈಗ ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ, ಮೇಯರ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ನಿಮ್ದೇನು ಹೇಳಿಕೆ ಇದ್ರೆ ಬಂದ್ ಹೇಳಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ಮನೆ ಬಾಗಿಲಿಗೆ ಹಚ್ಚಿದ್ದಾರೆ. ಸೊ ಅದು ಎಲ್ಲ ನೋಡಿದ ಮೇಲೆ ಮುಂದಿನ ಸ್ಟೆಪ್. ಲೀಗಲ್ ಒಪಿನಿಯನ್ ಏನಂತಂದ್ರೆ, ನೀವು ಆಡಳಿತಾರೂಢ ಬಿಜೆಪಿ ನಗರ ಸೇವಕರಿಗೆ ಧಮಕಿ ಹಾಕಿ ಬೆದರಿಸಿ ಅವ್ರನ್ನ ಒತ್ತಾಯಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡು ಈ ಒಂದು ಬಿಜೆಪಿ ಆಡಳಿತವನ್ನ ಅತಂತ್ರಗೊಳಿಸಲಿಕ್ಕೆ ನೀವು ಹುನ್ನಾರ ನಡೆಸಿದ್ರಿ ಅಂತ ಅವರು ಆರೋಪ ಮಾಡ್ತಾರೆ. ನಾವೆಲ್ಲ ನಡೆಸೋರ್ಗೆ ನಮ್ದು ಇನ್ನೂ ಬಹಳಷ್ಟು ಕಡಿಮೆ ಇದೆ. ಆಪರೇಷನ್ ಅಷ್ಟೇ ನಮ್ಗೆ ಅವಶ್ಯಕತೆ ಇಲ್ಲ, ಅವರೇ ಆಳಲಿ, ನಮ್ದಿನ ಬೇಕಂತ ನಾವೆಲ್ಲೂ ಡಿಮಾಂಡ್ ಮಾಡ್ತೇವೆ. ಆ ತರ ಕನಸು ಕೂಡ ನಮ್ಗಿಲ್ಲ, ಅವರೇ ನಡೆಸಲಿ, ಒಳ್ಳೆ ರೀತಿ ನಡೆಸಲಿ. ಈ ಅನಾವಶ್ಯಕ್ಕೆ ಅಭಯ ಪಾಟೀಲ್ ಮಾತು ಕೇಳಿ ಎಲ್ಲದಕ್ಕೂ ಬಂದಾಗೋದು ಮೇಡಮ್, ನಮ್ಮ ಅಷ್ಟೇ. ಅದನ್ನ ಇಲ್ಲ, ಅವ್ರ ಡಿಮಾಂಡ್ ಇರ್ಬೋದು, ನಮ್ ಸೂಪರ್ ಸೀಡ್ ಮಾಡೋದು ನಮ್ದಿಲ್ಲ, ಅವ್ರ ಡಿಮಾಂಡ್ ಇರ್ಬೋದು. ಅದು ಅವತ್ತು ಯಾವ ಕಾಲಕ್ಕ ಸೂಪರ್ ಸೀಡ್ ಮಾಡೋದಿಲ್ಲ. ಆಮ್ಯಾಗೆ ಇನ್ನೊಂದು ಪದೇ ಪದೇ ತಾವ್ ಹೇಳ್ತಾ ಇದ್ರಿ, ಮರಾಠಿಗರು ಮರಾಠಿಗರ ಅಭಯ ಪಾಟೀಲ್ ಕೇಸ್ ಹಾಕಿದ್ದು ಹೆಚ್ಚು ಯಾರ ಮ್ಯಾಗ? ಎಲ್ಲಕ್ಕಿಂತ ಕೇಸ್ ಹೆಚ್ಚಾಕಿದ್ದು ಮರಾಠಿಗರ ಮ್ಯಾಗ. ಅವನ ಅತ್ಯಂತ ಹೆಚ್ಚು ತೊಂದರೆ ಕೊಟ್ಟದ್ದು ಮರಾಠಿ ಜನಕ್ಕೆ ಅಭಯ ಪಾಟೀಲ್ ಅವ್ರು. ಅವ್ನ ದಾಖಲೆ ಇದೆ ಕೋರ್ಟ್ನಲ್ಲಿ, ಇನ್ನೂಟ ಕೇಸ್ ಇದೆ, ಏನೆಲ್ಲ ಮಾಡಿದಾರೆ. ಹಿಂಗಾಗಿ ಮರಾಠಿ ಬಗ್ಗೆ ಹೇಳುದು ಅವನಿಗೆ ಯಾವುದೇ ನೈತಿಕತೆ ಹಕ್ಕಿಲ್ಲ. ಮತ್ತೆ ಇದು ಲಡಾಯಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇದು, ಮರಾಠ ದಲಿತ ವಾಲ್ಮೀಕಿ ಲಿಂಗಾಯತು ಹೋರಾಟ ಅಲ್ಲಿ, ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಅಷ್ಟಕ್ಕೆ ಸೀಮಿತ ಇರಬೇಕು. ಈಗ ಅವ್ರು ಮರಾಠ ಅಧ್ಯಕ್ಷಿದ್ರೆ ಮರಾಠಕ್ಕೆ ತೊಂದರೆ, ನಾಯಕನಿದ್ರೆ ನಾಯಕ ತೊಂದರೆ ಅಲ್ಲ. ಇದು ಬಿಟ್ವೀನ್ ಕಾಂಗ್ರೆಸ್ ಬಿಜೆಪಿ ಪೊಲಿಟಿಕಲ್ ಹೋರಾಟ ಅಷ್ಟೇ. ಅವ್ರಿಗೆ ಗುಲಿಪುಷಿ ಆಗ್ತಾರೆ, ಅವ್ರೇನ್ ಮಾಡಿರ್ತಾರೆ? ಅವ್ರ ವಿರುದ್ಧ ಮಾಡಿಲ್ಲ, ಯಾರು ಮಾಡಿದ್ದಾರೆ? ಶಾಸಕ ಅವ್ರು ಮಾಡಬಹುದು. ಅಭಯ ಪಾಟೀಲ್ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಏನೆಲ್ಲ ಮಾಡೇ ಮಾಡ್ತಾರ. ಅದೇ ಮಾಜಿ ಗುಡಾಧ್ಯಕ್ಷ ಸರ್ ಮಾಜಿ ಗುಡಾಧ್ಯಕ್ಷ ಸಂಜಯ್ ಬೆಳಗಾಂವ್ಕರ್ ಒಂದು ಸ್ಟೇಟ್ಮೆಂಟ್ ಬಿಡುಗಡೆ ಮಾಡಿದ್ದಾರೆ, ತನಿಖೆ ಮಾಡ್ತೀರಾ ಅಂತ ಹೇಳಿ ಮರಾಠಿ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ತನಿಖೆ ಸ್ವಾಗತ ಮಾಡ್ತೀವಿ, ಮರಾಠಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಂಗೆ ಮತ್ತೆ ಈಗ ಮತ್ತೆ ಯಾರ ಮ್ಯಾಗ ಎನ್ಕ್ವೈರಿ ಮಾಡ್ಬೇಕು? ಮೇಯರ್ ಮ್ಯಾಗ ಮಾಡ್ಬೇಕಲ್ಲ, ನಾವೇನ್ ಮಾಡ್ಲಿ? ಮೇಯರ್ ಮ್ಯಾಗ ಮಾಡ್ಲೇಬೇಕು. ಪೊಲೀಸರು ತನಿಖೆ ಸೀರಿಯಸ್ ಮಾಡ್ತೀರಿ ಸರ್? ತನಿಖೆ ಅವ್ರು ಪೊಲೀಸರು ಮಾಡ್ತಾರೆ, ನಾವು ಸೀರಿಯಸ್ ಅಲ್ಲ. ಮೇಯರ್ ಅಂದ್ರ ಔಟ್ ಆಫ್ ಸಿಟಿಸ್ ಫಸ್ಟ್ ಸಿಟಿಸ್, ಒಂದ್ ನಿಮಿಷ ಫಸ್ಟ್ ಸಿಟಿಸನ್ ಅಂದ್ರ ಅವ್ರಿಗೆ ಜಾತಿ ಗಿಚಿ ಏನು ಇರುವುದಿಲ್ಲ. ಮೇಯರ್ ಏನ್ ತಪ್ಪು ಮಾಡಿದ ಸಾಹೇಬ್ ಹೇಳಿದ್ರ ಫೈಲ್ ಇಲ್ಲಿ ಇದೆ ಹಾಗಿದೆ ಅಂತ ಪತ್ರ ವಾಪಸ್ ಫೈಲ್ ತಗೊಂಡ್ಬಂದ್ರೆ ನಮ್ ಜಗಳ ಇರೋದು ಮೇಯರ್ ಜೋಡಿ ಅಲ್ಲಿ ಫೈಲ್ ಅಷ್ಟೇ, ಉಳಿತಿ ಜಗಳ ಏನಿಲ್ಲ ನಮ್ದು. ಆಮ್ಯಾಗೆ ನೀವೇ ಅವತ್ ಪತ್ರ ಪ್ರಶ್ನೆ ಕೇಳಿದ್ರೆ ಅಭಯ ಪಾಟೀಲ್ಗೆ ಮೇಯರ್ ಮಾಡಿದಾಗ ಏನತ್ ಕೇಳಿರಂದ್ರೆ ಕನ್ನಡದವ್ರ ಮಾಡ್ತಾರ ಮರಾಠಿ ಮಾಡ್ತಾರ ಅಂತ ಕೇಳ್ಯಾರ. ಏನ್ ಹೇಳಿದ್ರು ಉತ್ತರ ಗೊತ್ತಿದೆ? ಮತ್ತೆ ಇಲ್ಲಿ ಯಾಕೆ ಬಾಯಿ, ಇಲ್ಲಿ ಯಾಕೆ ಮರಾಠಿ ಬರತ್ತೀಗ? ಸರ್ ಇವಾಗ ಸರ್ ಮೇಯರ್ ಮತ್ತು ಉಪ ಮೇಯರ್ ಚೇಂಬರ್ಗಳು ಸುರಕ್ಷಿತವಾಗಿ ಇಲ್ಲ ಸರ್, ಇಲ್ಲಿ ಎಲ್ಲೂ ಆಡಳಿತ ವಿಫಲ ಆಗ್ತಾ ಇದೆ. ಆಡಂತ ಹೇಳಿಲ್ಲ ಅವ್ರೆ, ಅವ್ರ ಕೆಲವ್ ಮೆಂಬರ್ ಓದಿದಾರೆ ಅಷ್ಟೇ, ಅವ್ರೇನ ಆಡ ಇರ್ಲಿ ಎಲ್ಲ ಯಾವ್ದೊಂದೇ ಬಿಟ್ಟು ಎಲ್ಲ ದಾಖಲೆ ಅದಾವ ಅಲ್ಲ, ಅದೊಂದೇ ಇಲ್ಲ ಸರ್. ಅಭಯ ಪಾಟೀಲ್ ಅವ್ರಿಗೆ ನೋವಾಗ್ತಾ ಇರೋ ವಿಚಾರ ಏನು ಅಂತ, ಈಗ ಕಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮಾಡ್ತಾ ಇದಾರೆ, ಜೊತೆಗೆ ಪಾಲಿಕೆಯಿಂದ ತನ್ನ ಇದು ನಡೀತಾ ಇದೆ. ಈಗ ಅಭಯ ಪಾಟೀಲ್ ವಿಚಾರಕ್ಕ ಯಾಕೆ ಅವ್ರು ಇಷ್ಟಾಗಿ ಸೀರಿಯಸ್ ಆಗಿ ತಗೋತಾ ಇದಾರೆ ಅಂತ ಈ ವಿಚಾರ ಅದನ್ನೇ ಹೇಳುದು. ಅಭಯ ಪಾಟೀಲ್ಗೆ ಆ ಗೌಡಿಕೆ ಬಿಟ್ಟು ಸ್ವಲ್ಪ ಕೆಳಗಡೆ ಬಾ ಅಂತ ಹೇಳುದು, ಬರೀ ಗೌಡಿಕೆ ಗೌಡಿಕೆ ಅಂತ ಅನ್ನೋಲ್ಲ, ಜನ ಸಾಮಾನ್ಯ ಜೋಡಿ ಕೂಡಬೇಕು, ಸಮಸ್ಯೆ ಕೇಳ್ಬೇಕಂತ ನಮ್ದು ಅವ್ನಿಗೆ ರಿಕ್ವೆಸ್ಟ್. ಇಲ್ಲ ಬರೀ ಏಕ್ ತರ್ಪಿ ಗೌಡಿಕೆ ಮಾಡ್ರೆ ಆಗೋಲ್ಲ, ಏನ್ ಸಮಸ್ಯೆ ಇದೆ? ಸ್ಮಾರ್ಟ್ ಸಿಟಿ ಬಗ್ಗೆ ಸರ್, ನೀವು ಫಸ್ಟ್ ಬೆಳಗಾವ್ ಜಿಲ್ಲಾ ಮಂತ್ರಿ ಅಂತ ಬೆಳಗಾವ್ ಮೀಟಿಂಗ್ ಮಾಡಿದ್ರೆ ಪಾಲಿಕೆಯಲ್ಲಿ, ಅವಾಗ ಎಂಕ್ವೈರಿ ಮಾಡಿಸಿ ಅಂತ ಅಂದಿದ್ರು, ಅವರು ಮಾಡಿಸಿ ಅಂತ ಅಂದಿದ್ರು. ನಡೀತಾ ಇದೆ ಇದು, ಗವರ್ಮೆಂಟ್ ಸಿಸ್ಟಮ್ ಸುಮಾರು ವರ್ಷಗಳ ಎಂಕ್ವೈರಿ ನಡೀತಾ ಇದೆ, ಅದಕ್ಕೆ ಅಂತ ಕಾನೂನು ಅರ್ಜಿಗಳು ಇರ್ತಾವ. ಡೈವರ್ಟ್ ಮಾಡ್ರು ಕೂಡ ಅದ್ರ ಪಾಲಿಗೆ ಅದೇ ನಡೀತಾ ಇದೆ, ಅದಕ್ಕೂ ಡೈವರ್ಟ್ ಇಲ್ಲ. ಈ ವಿಷಯ ಬೇರೆ, ಇದು ಪಾಯಿಲ್ ಕಳ್ಳತನಾಗಿದ್ದು ಮಾತ್ರ ಸಂಬಂಧಪಟ್ಟದ್ದು. ಸ್ಮಾರ್ಟ್ ಸಿಟಿ ಕಾಮಗಾರಿಗಳ ವೀಕ್ಷಣೆಗೆ ಸೆಂಟ್ರಲ್ ಗವರ್ಮೆಂಟ್ ಟೀಮ್ ಬರ್ತಾ ಇದೆ ಅಂತ ಸುದ್ದಿ ಇದೆ, ನಿಜಾನ ಸರ್? ಬರ್ತಾ ಇದೆ, ಬರ್ತಾ ಇದ್ದಾರೆ. ಯಾವಾಗ ಬರ್ತಾ ಇದೆ?
ನೋಡಬೇಕು ಯಾವಾಗ ಬಂದಿ ತಿಳಿಸ್ತಾರ ಮೋಸ್ಟ್ಲಿ ಅಡ್ವಾನ್ಸ್ ತಿಳಿಸ್ತಾರ ಮತ್ತೆ ಇಬ್ಬರಿಗೂ ಬೇಕಾದ್ರೆ ಒಬ್ರು ಸಂಧಾನ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲಾರು ಅವ್ನ ಜೋಡಿ ಇರೋರು ಎಲ್ಲ ನಮ್ ಸಂಪರ್ಕದಾರ ನಮ್ಮವ್ರು ಅವ್ನ ಸಂಪರ್ಕದಾರ ಏನ್ ಪ್ರಶ್ನೆ ಇಲ್ಲ ಇಲ್ಲಿ ಸಮಾಜ ಬಂದದ್ದು ಈ ಇಯರ್ ನಂಡ ಎಷ್ಟು ಈ ತಿರುಗ ಬಂದದ್ದು ಇಲ್ಲಿ ಪ್ರತಿಷ್ಠೆ ಅದು ಇಯರ್ ನಮ್ಮಲ್ಲಿ ಸಾಕಷ್ಟು ತಪ್ಪಾಗ್ತಾವ ಈಗ ನೀವು ಒಂದ್ಸಲ ಏನೋ ಹೇಳಿರ್ತೀರಿ ನ್ಯೂಸ್ ಫಸ್ಟ್ ಆಮ್ಯಾಗ ಇಲ್ಲ ಇದು ಹಿಂಗಿದೆ ಅಂತ ನೀವು ಕರೆಕ್ಷನ್ ಅನ್ನೋದಲ್ಲ ಅಷ್ಟಂದ್ರ ಮುಗಿದೋಗ್ತಿತ್ತು ಹೆಚ್ಚು ಕಮ್ಮಿ ಆಗಿರ್ತೈತೆ ಹಾಕೊಂಡಿದ್ರಿ ಅದ ನಿಮ್ಗ ಪ್ರಚಾರ ಸಿಕ್ತದ ಅಂತ 223 ಬಿಟ್ಟು 224 25 ಇಷ್ಟೇ ಇದ್ರಲ್ಲಿ ಪ್ರತಿಷ್ಠೆ ಮಾಡೋದ ಅವಶ್ಯಕತೆ ಇಲ್ಲ ಸರ್ ಒಂದು ಒಂದು ಸಮಸ್ಯೆ ಈ ಒಂದು ಗಲಾಟೆ ಆಗ್ತಾ ಇರೋದ್ರಿಂದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಹಳಷ್ಟು ಪ್ಯಾನಿಕ್ ಆಗಿದ್ದಾರೆ ಸರ್ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಅವ್ರೊಂದು ಮೈಂಡ್ ಸೆಟ್ ಏನಾಗಿದ್ರು ಏನಾಗುತ್ತೋ ಏನೋ ಏನಾಗುತ್ತೆ ಸರಿಯಾಗಿದ್ರೆ ಯಾರಿಗೆ ಏನಾಗಲ್ಲ ಸರಿಯಾಗಿದ್ರೆ ನಾವೇನ್ ಮಾಡೋದು ಈಗ ನಾವು ಸ್ಪಷ್ಟವಾದ ನಿಮ್ ನಿಲುವು ಏನಾದ್ರು ಹೇಳಿದ್ರಲ್ಲ ಹೇಳಿದ್ ನಾವಂತಿ ಅದ್ ಬಗ್ಗೆ ನಾವಾಗ್ಲಿ ಸರ್ಕಾರ ಆಗ್ಲಿ ಅದ್ರ ಬಿಡುಗಡೆ ಇಲ್ಲ ನಾವು ಮಾಡೋದು ಅಲ್ಲ ಅದ್ ಮಾಡೋದ ಅವಶ್ಯಕತೆನೋ ಇಲ್ಲ ಈಗ 6 ತಿಂಗಳೇನೋ ಅಧಿಕಾರ ವಹಿಸ್ಕೊಂಡು 6 ತಿಂಗಳಾಗಿದೆ ಇನ್ನು 4 ವರ್ಷ ಇರ್ತಾರ ಒಳ್ಳೆ ಆಡಳಿತ ನಡೆಸಲಿ ಆದ್ರೆ ಇಂಪಾರ್ಶಿಯಲ್ ಆಗಿರ್ಬೇಕು ಅನ್ನೋದು ನಮ್ಮ ಒತ್ತಾಯ ಅಷ್ಟೇ ಏನತ್ರ ಮತ್ತೆ ಕಿರುಕುಳ ಏನಿಲ್ಲ ಯಾವ್ದು ಕಿರುಕುಳ ಎಲ್ಲ ಸಿದ್ದರಾಮಯ್ಯ ಅವ್ರ ಅವಧಿ ಒಳಗೆ ನಿಮಗೆ ಹಿಂಸೆ ಆಗ್ತಾ ಇದೆ ಮುಂದೆ ಸಿಎಂ ಏನಾದ್ರು ಬದಲಾವಣೆ ಆದ್ರೆ ಪರಿಸ್ಥಿತಿ ಎಲ್ಲಿ ಬರುತ್ತೆ ಸತೀಶ್ ಜಾರಕಿಹೊಳಿ ನಮ್ಗೆ ನಮಗೆ ಇಲ್ಲಿವರೆಗೆ ಆಗಿಲ್ಲ ಆದ್ರೆ ಖಂಡಿತವಾಗಿ ಹೇಳ್ತೀನಿ ಈ ಎಲ್ಲ ಸದ್ಯದ ಬೆಳವಣಿಗೆ ಮೊನ್ನೆ ಆಯ್ತಲ್ಲ ಸರ್ ಆ ಎಲ್ಲ ಬೆಳವಣಿಗೆ ಯಾವ್ದೇ ರೀತಿಯ ತೊಂದರೆ ಇಲ್ಲ ಸರಿಯಾಗಿದೆ ಆದ್ರೆ ಖಂಡಿತವಾಗಿ ನಿಮ್ಮ ಗಮನಕ್ಕೆ ತರ್ತೀನಿ ಮೈತ್ರಿ ಸರ್ಕಾರ ಬಹಳ ಜನ ಬೇಗಿದ್ರು ಈಗ ಸತೀಶ್ ಜಾರಕಿಹೊಳಿ ಅವ್ರ ನಡೆ ಎಲ್ಲರೂ ಉತ್ತರ ಕೊಡ್ತಾ ಇದೆ ಅಂತ ನಮ್ದೇನ್ ಬಂಡ ಏನಲ್ಲ ನಿಮ್ಮ ನಡೆ ಉತ್ತರ ಸರ್ ಕಾರ್ಣಿಕ ಒಂದು ಭವಿಷ್ಯ ಅದು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಬೆಳಗಾವಿ ರಾಜಕಾರಣ ಅದು ಇದು ತಳಕಾಗ್ತಾ ಇದೆ ಆಕ್ಚುಲಿ ಅವ್ರು ಏನಂತಂದ್ರೆ ಒಂದು ಹೆಣ್ಣಿನ ಹಸ್ತಕ್ಷೇಪದಿಂದಾಗಿ ಸರ್ಕಾರಕ್ಕೆ ಕಂಟಕ ಇದೆ ಅಂತ ಕಾರ್ಣಿಕ ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆಗ್ತಾರೆ ಅನ್ನುವಂಥದ್ದು ನಿಜ ಹೆಸರು ಡೌಟ್ ಹಳೇದಿರಬೇಕಾದ್ರೆ ನೋಡಿ ಆಗ್ತಾವೆಲ್ಲ ನಾವ್ ನಂಬೋಲ್ಲ ಮೊದಲೇ ಪ್ರವಾಸ ಬೆಳಗಾವ್ ಪತ್ರಕರ್ತರು ಹಿಡ್ಕೊಂಡೇ ಎಲ್ಲ ಹೋಗ್ತಾ ಇದ್ವಿ ಜೊತೆಯಲ್ಲೇ ಹೋಗುದು ಎಲ್ಲಾರು 5 ರಿಂದ 14 ಇದ್ರೆ 4 4